ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಯ್ತಾ, ನಿಮಗಿಂತ ಮುಖ್ಯವಾಗಿ ನಿಮ್ಮ ತಂದೆ ತಾಯಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಆಯ್ತಾ. ಅವ್ರಿಗೆ ತಿಳಿಸಿ, ಅಪ್ಪ ಇಷ್ಟಾಗತ್ತೆ, ಅಮ್ಮ ಇಷ್ಟಾಗತ್ತೆ ನನಗೆ ಇಂಜಿನಿಯರಿಂಗ್ ಅಥವಾ ನಾನು ಯಾವುದೇ ಕೋರ್ಸ್ಕೋಬೇಕು ಅಂತಂದ್ರೆ ಇಷ್ಟಾಗತ್ತೆ, ಈ ದುಡ್ಡನ್ನ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿರಿ, ದಿಢೀರ್ ಅಂತ ಅವಾಗ ಅರೇಂಜ್ ಮಾಡೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ ಅಂತ ಹೇಳಿ ಆಯ್ತಾ. ವೈ ಬಿಕಾಸ್ ನಿಮ್ಗೊಂದು ಸತ್ಯ ಹೇಳ್ದಿಂಗ್ ಕೇಳಿಸ್ಕೊಳ್ಳಿ, ಪ್ರತಿ ವರ್ಷ 2-3% ಜನಗಳು ಈ ರೀತಿ ಅಂದರೆ ಫೀಸ್ ಕಟ್ಟಕ್ಕಾಗ್ದೇ ಒಂದು ವರ್ಷ ಡ್ರಾಪ್ ಮಾಡ್ತಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ಪರ್ಸ್ನಲಾಗಿ ಗೊತ್ತಿರೋ ಹುಡುಗ ಅಂತಂದರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ, ಬಟ್ ದೆನ್ ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಆಗಿದ್ದೀವಿ. ಅವನು 8,000 ರ್ಯಾಂಕ್ ತೆಗ್ದು ಆಯ್ತಾ ಲಾಸ್ಟ್ ಇಯರು. ಅವನಿಗೆ ಅವನು ಹೇಳಿರಲಿಲ್ಲ ಅಪ್ಪ ಅಮ್ಮಂಗೆ ಈ ರೀತಿ ಆಗುತ್ತೆ ಅಂತಂದ್ಬಿಟ್ಟು, ಅಂದರೆ ಇಮಿಡಿಯೇಟಾಗಿ ಫೀಸ್ ಪೇ ಮಾಡಬೇಕಾಗತ್ತೆ ಅಂತ ಏನು ಹೇಳಿರಲಿಲ್ಲ ಅವ್ರ ಹತ್ರ. ಅವರು ಪಾಪ ಅದ್ರ ಬಗ್ಗೆ ಗೊತ್ತಿಲ್ಲ ಆಯಿತಾ. ಸೊ ಸಡನ್ನಾಗಿ ಏನಾಯಿತು, ಅವನಿಗೆ 98,000 ಕಟ್ಟಬೇಕಾಗಿ ಬಂತು. ಸೊ ಕಾಲೇಜ್ಗೆ ಅವನು ಡೆರಿಯಡ್ ಅಂತ ಹೇಳ್ದ, ಪೇ ಮಾಡೋಕ್ಕಾಗಲಿ ಅವ್ರ ಕೈಲಿ, ಹಾಫ್ ದ ಅಮೌಂಟ್ ಪೇ ಮಾಡೋಕೆ ಹೋದ್ರೆ ಅಷ್ಟು ಇರಲಿಲ್ಲ ಅವ್ರ ಹತ್ರ. ಸೊ ಅವನು ಹಾಗೆ ಸೀಟನ್ನ ಬಿಟ್ಕೊಡ್ಬೇಕಾಯಿತು. ಬೇಸಿಕಲಿ ಅವ್ನು ಮೆರಿಟ್ ಸ್ಟೂಡೆಂಟ್ ಆಯಿತಾ, ಅವನು BGS ಅನ್ನೋ ಇನ್ಸ್ಟಿಟ್ಯೂಟಲ್ಲಿ ಓದಿದ್ದು PU ಕಾಲೇಜಲ್ಲಿ. ಅವನಿಗೆ ಮಠದವರು ಫ್ರೀಯಾಗಿ ಕೋಚಿಂಗ್ ಕೊಡಿಸ್ತೀವಿ, ಇಲ್ಲ ನೀವು ಹೋಗಿ ಸೇರ್ಕೋ ನಾನು ಪೇ ಮಾಡ್ತೀವಿ ದುಡ್ಡನ್ನು ಅಂತ ಹೇಳಿದ್ರು. ಅವನು ಸ್ವಾಭಿಮಾನಿ ಆಯಿತಾ, ಬೇರೆ ದುಡ್ಡಲ್ಲಿ ನಾನು ಓದೋದಿಲ್ಲ, ನನಗೆ ಡೋನರ್ ಗಿನ್ನರ್ ಯಾರೂ ಬೇಡ, ನಾನಾಗೇ ಓದ್ತೀನಿ ಅಂತ ಹೇಳಿಬಿಟ್ಟು ಆ ಹುಡುಗ ಒಂದು ವರ್ಷ ಡ್ರಾಪ್ ಮಾಡಿ ಅವನಾಗೇ ದುಡ್ಡು ಸಂಪಾದನೆ ಮಾಡಿಕೊಂಡು ಈ ವರ್ಷ ಮತ್ತೆ ಬರೀತಿದ್ದಾನೆ KCET. ಸೊ ಈ ವರ್ಷ ಅವನು ಅವನಿಗೆ ಡಿಸೈರ್ಡ್ ಕಾಲೇಜ್ ಸೇರ್ಕೋತಾನೆ ಆಯ್ತಾ. ಇಂಥ ಹುಡುಗರು ನಾವೇನು ಹೇಳೋಕ್ಕಾಗೋದಿಲ್ಲ, ಬಟ್ ದೆನ್ ಇಟ್ಸ್ ದೇರ್ ಮೆಂಟಾಲಿಟಿ. ನೀವು ದಯವಿಟ್ಟು ನಿಮ್ಮ ಅಪ್ಪ ಅಮ್ಮಗೆ ತಿಳಿಸಿ ಆಯ್ತಾ ಎಷ್ಟು ಖರ್ಚಾಗುತ್ತೆ ಅಂತಂದ್ಬಿಟ್ಟು. ಸೊ ಆ ಒಂದು ಕನ್ಸರ್ನ್ ಇದ್ದಾನೆ ವೀಡಿಯೋ ಮಾಡ್ತಿರ್ತಾನೆ ನಿಮಗೆ ವಿಡಿಯೋ ಕೊಡ್ತಾರೆ ನೋಡಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಆ್ಯಡ್ ಇದೆ, ನೋಡ್ಕೊಂಬಿಟ್ಟು ಡೈರೆಕ್ಟಾಗಿ ನಾನು ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ. ಡಿಫೆನ್ಸಿಗೆ ಸೇರ್ಕೋಬೇಕು ಅನ್ನೋದು ಸಾಕಷ್ಟು ಜನಗಳ ಡ್ರೀಮ್, ಆದರೆ ಅದನ್ನು ಅಚೀವ್ ಮಾಡೋದು ಕಡಿಮೆ ಜನಗಳು. ನೀವೇನಾದರೂ 12th ಆದಮೇಲೆ ಡಿಫೆನ್ಸಿಗೆ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಒಂದು ಟೆಸ್ಟನ್ನು ತೊಗೊಬೇಕಾಗಿರುತ್ತೆ. ಆ ಒಂದು ಟೆಸ್ಟ್ ಹೆಸರು NTA, ಹೌದು, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಟೆಸ್ಟನ್ನು ತೊಗೊಬೇಕಾಗಿರುತ್ತೆ. ಆದರೆ ಸ್ಕೂಲ್ ಮತ್ತು ಬೋರ್ಡ್ ಎಕ್ಸಾಮ್ಗಳ ಪ್ರಿಪರೇಷನ್ ಮಧ್ಯೆ ನಿಮಗೆ ಅದರ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಪರ್ಟ್ ಗೈಡೆನ್ಸ್ ಬೇಕಾಗಿರುತ್ತೆ. ಆ್ಯಂಡ್ PW ಇದರ ಅಗತ್ಯತೆಯನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿದೆ. ಆ್ಯಂಡ್ ಯು ನೋ ದಟ್ 1 out of 6 ಸ್ಟೂಡೆಂಟ್ ಶಾರ್ಟ್ ಲಿಸ್ಟೆಡ್ ಫಾರ್ SSB ಇಂಟರ್ವ್ಯೂ PWN. ಆ್ಯಂಡ್ ಡು ಯು ನೋ ದಟ್ ದಿಸ್ ಇಯರ್ ಏರ್ 1 ಅಂದರೆ ಆಲ್ ಇಂಡಿಯಾ ರ್ಯಾಂಕ್ 1 ಇನ್ NDA ಇಸ್ ಫ್ರಮ್ ಶೌರ್ಯ 1.0 ಬ್ಯಾಚ್. ಸೊ ಯಾವ ಕೋರ್ಸ್ ಬಗ್ಗೆ ಮಾತಾಡ್ತಿದ್ದೀವಪ್ಪ ಅಂತಂದರೆ ಶೌರ್ಯ 2.0 ಕೋರ್ಸ್. ಸೊ ನೀವೇನಾದರೂ ಈ ಒಂದು ಕೋರ್ಸ್ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಇದರ ಪ್ರೈಸ್ ಬಂದುಬಿಟ್ಟು 4,999, ಬಟ್ ದೆನ್ ಲಿಮಿಟೆಡ್ ಟೈಮ್ ಆಫರ್ ಆಗಿ ನಿಮಗೆ ಈ ಒಂದು ಕೋರ್ಸ್ 2,199 ರುಪೀಸ್ಗೆ ಸಿಗ್ತಾ ಇದೆ. ನಿಮಗೆ ಸಕ್ಸಸ್ ಕೊಡಿಸ್ಲಿಕ್ಕಂತಾನೆ ಎಕ್ಸ್ಪರ್ಟ್ ಟೀಚರ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ಒಂದು ಬ್ಯಾಚ್ನಲ್ಲಿ NDA ಎಕ್ಸಾಮ್ನ ಎಲ್ಲ ಸೆಕ್ಷನ್ಸನ್ನು ಕವರ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಬ್ಯಾಚ್ ಕ್ಲಾಸಸ್ಗಳು ಲೈವ್ ನಡೀತವೆ. ಆ್ಯಂಡ್ ದೆನ್ ರೆಕಾರ್ಡೆಡ್ ಕ್ಲಾಸ್ಗಳು ನಿಮಗೆ 24x7 ಅವೈಲೇಬಲ್ ಆಗಿರುತ್ತೆ. ನಿಮಗೆ ಯಾವ ಬೇಕಾದ್ರೂ ನೀವು ಅದನ್ನು ರಿವಿಷನ್ ಮಾಡ್ಕೊಬಹುದಾಗಿರುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಮಾಕ್ ಟೆಸ್ಟ್ ಆ್ಯಂಡ್ ದೆನ್ ಡೌಟ್ ಕ್ಲಾಸಸ್ಗಳು ಸಹ ಪ್ರೊವೈಡ್ ಮಾಡಿರ್ತಾರೆ. ಒಂದು ಕೋರ್ಸನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಬಹುದಾಗಿರುತ್ತೆ. ಆ್ಯಂಡ್ ಯು ಕ್ಯಾನ್ ಯೂಸ್ ಮೈ ಕೋಡ್ MAN150 ಟು ಗೆಟ್ ಇನ್ಸ್ಟೆಂಟ್ 150 ರುಪೀಸ್ ಡಿಸ್ಕೌಂಟ್ ಆನ್ ಯುವರ್ ಪರ್ಚೇಸ್. ಸೊ ವಾಟ್ ಆರ್ ವೇಟಿಂಗ್ ಫಾರ್, ಗೋ ಆ್ಯಂಡ್ ಅವೈಲ್ ದ ಕೋರ್ಸ್ ರೈಟ್ ನೌ. ನೋಡಿ ಫೀ ಸ್ಟ್ರಕ್ಚರು, ಈ ಒಂದು ಫೀ ಸ್ಟ್ರಕ್ಚರ್ ಏನಿದೆ, ಇದು 2020-2023 ಅಂತಂದರೆ 2022-2023 ಸಾಲಿನ ಫೀ ಸ್ಟ್ರಕ್ಚರ್ ಆಗಿರುತ್ತೆ. ಆ್ಯಂಡ್ ದೆನ್ ಇಲ್ಲಿ ಎಸ್ಪೆಷಲಿ ಏನು ಮೆನ್ಷನ್ ಮಾಡಿದಾರಪ್ಪ ಅಂತಂದರೆ 2022 ಅಂತ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಲಾಸ್ಟ್ ಇಯರ್ದು ಆಯಿತಾ, ಬಟ್ ದೆನ್ ತಲೆ ಕೆಡಿಸ್ಕೊಂಬಿಡಿ, ಪ್ರತಿ ವರ್ಷವೂ ಫೀಸ್ ಇನ್ಕ್ರಿಮೆಂಟ್ ಆಗೋದಿಲ್ಲ. ಲಾಸ್ಟ್ ಇಯರ್ ಸ್ವಲ್ಪ ಮಟ್ಟಿಗೆ ಒಂದು ಪರ್ಸೆಂಟ್, ಆ ಒಂದು 10% 5% ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ಅದು ಪ್ರತಿ ವರ್ಷ ಇನ್ಕ್ರೀಸ್ ಆಗೋದಿಲ್ಲ. ಸೊ ನನ್ನ ಪ್ರಕಾರ ಈ ವರ್ಷವೂ ಇದೇ ರಿಟರ್ನ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಫೀಸ್ ಸ್ಟ್ರಕ್ಚರಲ್ಲಿ ಯಾವುದೇ ರೀತಿ ಚೇಂಜಸ್ ನಿಮಗೆ ನೋಡೋಕ್ಕೆ ಸಿಗೋದಿಲ್ಲ ಈ ವರ್ಷ ಆಯಿತಾ. ಸೊ ಮ್ಯಾಕ್ಸಿಮಮ್ ಇದನ್ನೇ ಅವರು ರೀಪಬ್ಲಿಷ್ ಮಾಡ್ತಾರೆ ಆಯಿತಾ. ಸೊ ಅದಕ್ಕೆ ನಿಮಗೆ ಇವಾಗಲೇ ತಿಳಿಸ್ಕೊಡ್ತಾ ಇದ್ದೀನಿ, ಇಷ್ಟಾದರೆ ಮಿನಿಮಮ್ ಅಮೌಂಟನ್ನು ಅರೇಂಜ್ ಮಾಡ್ಕೊಂಡಿರಬೇಕು ಅಂತಂದ್ಬಿಟ್ಟು. ನೋಡಿ ಇದರಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಏನಿರುತ್ತೆ ಅದನ್ನು ನಿಮ್ಮ ಅಪ್ಪ ಅಮ್ಮಗೆ ಹೇಳಿ ಆಯಿತಾ. ನೀವು ಕಡಿಮೆ ಅಮೌಂಟ್ ಹೇಳಿಬಿಟ್ಟು ಆಮೇಲೆ ಆ ಕಡಿಮೆ ಕೋರ್ಸ್ ಸಿಗ್ದೇನೆ ನಿಮಗೆ, ಅಕಸ್ಮಾತ್ ನಿಮಗೆ ಜಾಸ್ತಿ ಪೇ ಮಾಡೋ ಬಂದಾಗ ಅವಾಗ ಸುಮ್ಮನೆ ಅವಾಗಲೂ ಬರ್ಡನ್ ಆಗುತ್ತೆ ಅವ್ರಿಗೆ. ಸೊ ದಯವಿಟ್ಟು ಮುಂಚಿನವ್ರಿಗೆ ಎಲ್ಲ ಪ್ರೋಸ್ ಆ್ಯಂಡ್ ಕಾನ್ಸನ್ ತಿಳಿಸ್ಕೊಟ್ಬಿಡಿರಿ. ಸೊ ಮ್ಯಾಕ್ಸಿಮಮ್ ಏನಿರುತ್ತೆ ಫೀಸಲ್ಲಿ ಅದನ್ನೇ ಅವ್ರಿಗೆ ಹೇಳಿ ಇಷ್ಟಾಗುತ್ತೆ ಅಂತಂದ್ಬಿಟ್ಟು ಅಕಸ್ಮಾತ್ ದುಡಿಮಿಕ್ಕಿದ್ರೆ ಅದನ್ನು ಬೇರೆ ಕಲಿಸ್ಗಳಿಗೆ ಬಳಸ್ಕೊಬಹುದಾಗಿರುತ್ತೆ ಆಯ್ತಾ ಆಮೇಲೆ. ಸೊ ದಯವಿಟ್ಟು ಮುಂಚೆನೇ ಅವ್ರಿಗೆ ತಿಳಿಸಿ ಇಷ್ಟಾಗುತ್ತೆ ಅಂತಂದ್ಬಿಟ್ಟು. ಸೊ ನನಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ ಆಯ್ತಾ. ನೋಡಿ ಬೇಸಿಕಲಿ ಇಲ್ಲಿ ಈ ಟೇಬಲ್ ನೋಡಿದ್ರೆ 4 ಇದೆ ಪಾರ್ಟು ಆಯ್ತಾ, ಅದೇ 3 ಪಾರ್ಟ್ ಇದೆ. ಒಂದು ಕೋರ್ಸಿನಿಂದ ಕಾಲೇಜ್ ಟೈಪಿನಿಂದ ಕ್ಯಾಟಗರೀಸ್ ಆಯ್ತಾ. ಕೋರ್ಸ್ಗೆ ಬರೋದಾದ್ರೆ ಬೇಸಿಕಲಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸೀಟ್ಲಿ ಏನೇನು ಕೋರ್ಸ್ಗಳು ಎಲ್ಲ ಇರ್ತವೆ ಇಲ್ಲಿ. ಅಂದರೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರು, B Pharma, Pharm D, ಫಾರ್ಮ್ ಸೈನ್ಸಸ್ಸು, ಆಮೇಲೆ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸು, ಆಮೇಲೆ ಬ್ಯಾಚುಲರ್ ಆಫ್ ಫಿಷರಿ ಮತ್ತು ಡೈರಿ ಸೈನ್ಸು ಇದೆಲ್ಲ ಬರ್ತಾ ಹೋಗುತ್ತೆ ಆಯಿತಾ. ಆ್ಯಂಡ್ ಕಾಲೇಜ್ ಟೈಪ್ಗಳು ಬರ್ತಾರೆ, ನಿಮಗೆ ಇದ್ರ ಬಗ್ಗೆ ನಾಲೆಜ್ ಇರಲೇಬೇಕಾಯ್ತಾ. ನೋಡಿ ಕಾಲೇಜ್ ಟೈಪ್ಗಳಲ್ಲಿ ಡಿಫ್ರೆಂಟ್ ಕಾಲೇಜ್ಗಳಿರ್ತವೆ, ನಿಮಗೊಂದು ಐಡಿಯಾ ಇರಲಿ ಯಾವ ಕಾಲೇಜ್ಗಳಿಗೆ ಕಡಿಮೆ ಇರುತ್ತೆ ಯಾವ ಕಾಲೇಜ್ಗಳಿಗೆ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು. ನೋಡಿ ಏಡೆಡ್ ಮತ್ತು ಅನ್ಎಡೆಡ್ ಕಾಲೇಜ್ಗಳು ಏನಿರ್ತವೆ ಇದ್ರ ಮಧ್ಯೆ ತುಂಬ ಡಿಫ್ರೆನ್ಸ್ ಇರುತ್ತೆ ಆಯಿತಾ. ಏಡೆಡ್ ಕಾಲೇಜು ಅಂತಂದರೆ ತುಂಬ ಕಡಿಮೆ ಫೀಸ್ ಇರುತ್ತೆ ನಿಮಗೆ, ಅನ್ಎಡೆಡ್ ಅಂತಂದರೆ ಜಾಸ್ತಿ ಜಾಸ್ತಿ ಇರುತ್ತೆ ಆಯಿತಾ. ನೋಡಿ ಇದರಲ್ಲಿ ಕೋರ್ಸ್ಗಳು ಸಹ ಡಿಫ್ರೆಂಟ್ ಆಗ್ತಾ ಹೋಗ್ತವೆ. ಏಡೆಡ್ ಕೋರ್ಸಿನ ಏಡೆಡ್ ಕಾಲೇಜಿಗೆ ತುಂಬ ಕಡಿಮೆ ಫೀಸ್ ಆಯಿತಾ. ಇದು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಗೌರ್ಮೆಂಟ್ ಕಾಲೇಜ್ ಫೀಸ್ ಥರ ಆಯಿತಾ. ಅದೇ ಅನ್ಎಡೆಡ್ ಕಾಲೇಜ್,
ಫೀಸ್ ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ಅನ್ಎಡೆಡ್ ಕೋರ್ಸ್ ಇನ್ ಅನ್ಎಡೆಡ್ ಕಾಲೇಜ್ ಅಂತಂದರೆ ಡೆಫಿನೆಟ್ಲಿ ಇಟ್ಸ್ ಅ ಪ್ರೈವೇಟ್ ಥಿಂಗ್ ಆ್ಯಂಡ್ ಅದರಲ್ಲಿ ಫೀಸ್ ನಿಮಗೆ ಜಾಸ್ತಿ ಆಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನೇನು ಮಾತಾಡೋಕ್ಕಾಗೋದಿಲ್ಲ, ನೀವೇ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಅಂತಂದರೆ ತುಂಬ ಜಾಸ್ತಿನೇ ಇರುತ್ತೆ ಆಯಿತಾ, ತಿಳಿಸ್ಕೊಡ್ತೀನಿ ನಿಮಗೆ ಇವಾಗ. ಸೊ ಡಿಸ್ಕಸ್ ಮಾಡೋಣ ಫೀಸನ್ನು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಗೆ ಗೌರ್ಮೆಂಟ್ ಕಾಲೇಜು ಬರೋದಾದ್ರೆ, ಇಂಜಿನಿಯರಿಂಗ್ ಮಾತಾಡ್ತಿದ್ದೀನಿ, ಗೌರ್ಮೆಂಟ್ ಕಾಲೇಜು ಬರೋದಾದ್ರೆ ಎಲ್ಲಿ ಅವ್ರಿಗೆ ತುಂಬ ಕಡಿಮೆ ಫೀಸ್ ಇರುತ್ತೆ ಆಯಿತು, ನಿಮಗೆ ಜಾಸ್ತಿ ಫೀಸ್ ತಗೊಳ್ಳೋ ಹಾಗೆ ಇಲ್ಲ. ಪ್ರತಿಯೊಂದು ಕ್ಯಾಟಗರಿ ಸಂಬಂಧಪಟ್ಟಾಗ ನೋಡ್ಕೊಂಡು ಹೋಗಿ. ಇಲ್ಲಿ ನೋಡಿ, ಫಸ್ಟು ಅರ್ಥ ಮಾಡ್ಕೊಬೇಕು ನೀವು ಈ ಕ್ಯಾಟಗರಿಗೆ ಸೇರ್ತೀರ ಅಂತ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ ಜನರಲ್ ಮೆರಿಟು, 2A, 2B, 3A, 3B, ಇನ್ಕ್ಲೂಡಿಂಗ್ SC ST. SC ST ಅವರಿಗೆ 10 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ನಿಮ್ಮ ಆ್ಯನ್ಯುವಲ್ ಇನ್ಕಮ್, ಅವರುಗಳಿಗೆ ಯಾವುದೇ ರೀತಿ ಫೀಸ್ ಕನ್ಸೆಷನ್ ಇರೋದಿಲ್ಲ ಆಯಿತಾ. ಆ್ಯಂಡ್ ಅದು ಬಿಟ್ಟರೆ ಇನ್ ಸೆಕೆಂಡ್ ಕ್ಯಾಟಗರಿ ಏನಪ್ಪ ಅಂತಂದರೆ ಇನ್ಕ್ಲೂಡಿಂಗ್ ಕ್ಯಾಟಗರಿ ಒನ್ ಅವ್ರಿಗೆ ನಿಮಗೇನಾದರೂ ಆ್ಯನ್ಯುವಲ್ ಇನ್ಕಮ್ ಅಬೌ 2.5 ಲ್ಯಾಕ್ ಇದ್ರು ಸಹ ಅದು ಇನ್ಕ್ಲೂಡ್ ಆಗುತ್ತೆ. ಬಿಲೋ 2.5 ಲ್ಯಾಕ್ ಇದ್ದರೆ ಏನು ಮಾಡೋಕ್ಕಾಗಿದ್ರೆ ನಿಮಗೆ ಆರಾಮಾಗಿದೆಲ್ಲ ಅಪ್ಲೈ ಆಗುತ್ತೆ. ಅಕಸ್ಮಾತ್ ಅಬೌ 2.5 ಲ್ಯಾಕ್ ಇದ್ದರೆ ಇದು ನಿಮಗೆ ಬರ್ತಾಗುತ್ತೆ ಆಯಿತಾ. ಸೊ ಏನಿದು ಫೀಸ್ ನೋಡ್ಕೊಂಬರೋಣ, ಬನ್ನಿ ಒಂದ್ಸತಿ ನೋಡಿ. ಗೌರ್ಮೆಂಟ್ ಕಾಲೇಜ್ಗಳಿಗೆ ಬೇಸಿಕಲಿ 38,200 ರೂಪಾಯಿ ಆಗುತ್ತೆ ಇಲ್ಲಿ ಹೋಗಿ ನಿಮಗೆ ಅಬೌ 10 ಲ್ಯಾಕ್ ಇದ್ದಿದ್ರೆ ಆಯಿತಾ. ಅದು ಬಿಟ್ಟರೆ ನಿಮಗೆ ಈ ಏರೇಡ್ ಕೋರ್ಸ್ ಇನ್ ಏರೇಡ್ ಕಾಲೇಜ್ ಅಪ್ರಾಕ್ಸಿಮೇಟ್ ಇಸ್ ಈಕ್ವಲ್ ಟು, ನಾನು ಹಂಗೆ ಹೇಳಿದೆ, ಗೌರ್ಮೆಂಟ್ ಕಾಲೇಜ್ ಫೀಸ್ ಥರ ಇರುತ್ತೆ ಅಂತ ಹೇಳಿದೆ, ಅದು 38,200 ರೂಪಾಯಿನೇ ಇರುತ್ತೆ ನಿಮಗೆ. ಅದು ಬಿಟ್ಟರೆ ನಿಮಗೆ ನೋಡಿ, ಅನ್ಏಡೆಡ್ ಕಾಲೇಜಸ್ಸಲ್ಲಿ ಅನ್ಏಡೆಡ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆಯಿತಾ, ಟೈಪ್ ಒನ್ನು, ಅನ್ಏಡೆಡ್ ಕೋರ್ಸ್ ಇನ್ ಅನ್ಏಡೆಡ್ ಏರೇಡ್ ಕಾಲೇಜ್, ನಾನು ಹಾಗೆ ಹೇಳಿದೆ, ಅನ್ಏಡೆಡ್ ಕೋರ್ಸ್ ಇನ್ ಏರೇಡ್ ಕಾಲೇಜ್ ಈಕ್ವಲ್ ಟು ಪ್ರೈವೇಟ್ ಆಲ್ಮೋಸ್ಟ್ ಆಯಿತಾ. ಇದು ನಿಮಗೆ 1,796 ರೂಪಾಯಿ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ 1,700 ರೂಪಾಯಿ ಗಂಟೆ ಕನ್ಸೆಷನ್ ಸಿಗುತ್ತೆ ಆಯಿತಾ, ಅಷ್ಟೇ. ಏನು ಅನ್ಏಡೆಡ್ ಕೋರ್ಸ್ ಇನ್ ಅನ್ಏಡೆಡ್ ಕಾಲೇಜ್ಗಳಿಗೆ ಹೋಲಿಸ್ಕೊಂಡ್ರೆ, ಏರೇಡ್ ಕಾಲೇಜ್ ಹೋಲಿಸ್ಕೊಂಡ್ರೆ ನೋಡಿ ಇಲ್ಲಿ ಆಯಿತಾ. ಇದರಲ್ಲಿ 98,984 ರೂಪಾಯಿ ಇದೆ ಆಯಿತಾ. ದಟ್ಸ್ ಆ್ಯಕ್ಚುಲಿ ಅಂದರೆ 7,000 ರುಪೀಸ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಅಷ್ಟೇ ಇಲ್ಲಿ ಆಯಿತಾ. ಸೊ ಅದು ಬಿಟ್ಟರೆ ನಿಮಗೆ ಡೀನ್ ಮತ್ತು ಪೈವಸ್ ಯೂನಿವರ್ಸಿಟಿಲಿ ನೋಡೋದಾದರೆ 91,796 ರೂಪಾಯಿ ಆಗುತ್ತೆ, ಇಫ್ ಅಟ್ ಆಲ್ ಇಫ್ ಯುವರ್ ಇನ್ಕಮ್ ಇಸ್ ಮೋರ್ ದೆನ್ 10 ಲ್ಯಾಕ್ ಅಥವಾ ಕ್ಯಾಟಗರಿ ಅವ್ರಿಗೆ 2.5 ಲ್ಯಾಕ್ ಇದ್ದರೆ. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಬಿ ಫಾರ್ಮಲ್ಲಿ ಬೇಸಿಕಲಿ ಗೌರ್ಮೆಂಟ್ಗಳು ಸಿಕ್ಕಿದ್ರೆ ನಿಮಗೆ ನೋಡಿ, ಬಿ ಫಾರ್ಮಾಗೆ ಯಾರು ಹೋಗ್ತಿದ್ದೀರಾ, ಒಂದು ಒಳ್ಳೆ ಜಾಬ್ ಏನಾಯ್ತು, ಅದು ಒಳ್ಳೆ ಮೆಡಿಕಲ್ ಶಾಪ್ ಇಟ್ಕೊಬಹುದು, ಡ್ರಗ್ ಎಕ್ಸ್ಪರ್ಟ್ ಆಗ್ಬೋದು ನೀವು. ಸೊ ಅಪರ್ಚುನಿಟಿಗಳು ತುಂಬ ಇದ್ದಾವೆ ಅದರಲ್ಲೂ. ಸಿ, ಯಾವುದೇ ಆಗಲಿ ಕಳಪೆ ಇಲ್ಲ ಆಯಿತಾ, ಒಂದೊಂದಕ್ಕೆ ಒಂದೊಂದು ಸ್ಟ್ರೀಮ್ ಇರುತ್ತೆ, ಬಟ್ ನಿಮ್ಗೆ ಯಾವ ಸ್ಟ್ರೀಮ್ ಇಷ್ಟ ಅದಕ್ಕೆ ಹೋಗಿ ಆಯಿತಾ. ಸೊ ಬಿ ಫಾರ್ಮದಲ್ಲಿ ನಿಮಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ 14,530 ರೂಪಾಯಿ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಅನ್ಎಡೆಡ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ 26,500 ರೂಪಾಯಿ ಆಗುತ್ತೆ. ಸಿ ಇ ಟಿಯಿಂದ ಹೋದರೆ ನೀವು ಒಂದು ಫುಲ್ ಕಡಿಮೆ ದುಡ್ಡಲ್ಲೇ ಮಾಡ್ಕೊಂಬಿಡ್ತೀರ ಬಿ ಫಾರ್ಮನ ಆಯಿತಾ. ಆ್ಯಂಡ್ ಅದು ಬಿಟ್ಟರೆ ಡಿ ಫಾರ್ಮಾಗಿ ನಿಮಗೆ 67,500 ರೂಪಾಯಿ ಆಗುತ್ತೆ ಆಯಿತಾ. 67,500 ರೂಪಾಯಿ ಆಗುತ್ತೆ ನಿಮಗೆ ಈ ಥರ. ಅದು ಬಿಟ್ಟರೆ ನಿಮಗೆ ಈ ಫಾರ್ಮ್ ಸೈನ್ಸ್ ಬರೋದಾದರೆ 29,810 ರೂಪಾಯಿ ಆಗುತ್ತೆ. ಆ್ಯಂಡ್ ವೆಟರ್ನರಿಗೆ ಬರೋದಾದರೆ 54,000 ಅಥವಾ 53,170 ರೂಪಾಯಿ ಆಗುತ್ತೆ. ಆ್ಯಂಡ್ ಅದೇ BSc ಈ ಫಿಷರಿಗೆ ಬರೋದಾದರೆ ಮತ್ತು ಡೈರಿ ಸೈನ್ಸು, ಸಿರಿಕಲ್ಚರು, ಆರ್ಟಿಕಲ್ಚರ್ ಇದಕ್ಕೆ ಬರೋದಾದರೆ 29,170 ರೂಪಾಯಿ ಆಗುತ್ತೆ ಆಯಿತಾ. ಅದು ಬಿಟ್ಟರೆ ನಿಮಗೆ SNQ ಕೋಟ, ನಿಮಗೆ ಬಿ ಫಾರ್ಮಾ, ಡಿ ಫಾರ್ಮಾ ಎಲ್ಲ ಕೋರ್ಸ್ಗಳೇನು ಬಂದೋ ಅದಕ್ಕೆಲ್ಲ ಅಪ್ಲೈ ಆಗೋದಿಲ್ಲ. ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ಗಳು SNQ ಕೋಟ ಅಪ್ಲೈ ಆಗುತ್ತೆ. ಆ್ಯಂಡ್ ಎಷ್ಟಾಗುತ್ತೆ ಅಂತ ನೋಡೋದಾದರೆ ನೋಡಿ, ನಿಮ್ಗೆ ಏನಾದರೂ ಗೌರ್ಮೆಂಟ್ ಕಾಲೇಜ್ ಸಿಗ್ತಾ SNQ ಕೋಟ 21,700 ರೂಪಾಯಿ ಆಗುತ್ತೆ. ಇದು ಆ್ಯಕ್ಚುಲಿ ಜಾಸ್ತಿ ಇತ್ತು ಹೋದ ವರ್ಷ ಆಚೆ ವರ್ಷ 24,100 ಇತ್ತು, ಸಮಥಿಂಗು 24,000 ಅಪ್ರಾಕ್ಸಿಮೇಟ್ಲಿ ಇತ್ತು. ಸೊ ಈ ವರ್ಷ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಆಯಿತಾ, ಅಂದರೆ ಹೋದ ವರ್ಷ ಕಡಿಮೆ ಮಾಡಿದ್ದಾರೆ 21,700 ರೂಪಾಯಿ. ಅದೇ ಥರ ಏರೇಡ್ ಕೋರ್ಸ್ ಇನ್ ಏರೇಡ್ ಕಾಲೇಜ್ಗಳಿಗೆ 21,700 ರೂಪಾಯಿ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಅನ್ಏಡೆಡ್ ಕೋರ್ಸ್ ಇನ್ ಏರೇಡ್ ಕಾಲೇಜ್ಗಳಿಗೆ 31,100 ರೂಪಾಯಿ ಆಗುತ್ತೆ. ಆ್ಯಂಡ್ ಅದೇ ಥರ ಇಲ್ಲೂ ಅದೇ ಟೈಪ್ 2, ಅದು ಟೈಪ್ 1, ಟೈಪ್ 2, 31,100 ರೂಪಾಯಿ ಆಗುತ್ತೆ ಆಯಿತಾ. ಅದು ಬಿಟ್ಟರೆ SC ST ಕ್ಯಾಟಗರಿಗೆ ಬರೋದಾದ್ರೆ ಬೇಸಿಕಲಿ ನಿಮಗೆ ಯಾರ್ದು ಆ್ಯನ್ಯುವಲ್ ಇನ್ಕಮ್ ಅಪ್ ಟು 2.5 ಲ್ಯಾಕ್ ಇರುತ್ತೆ ಆಯಿತಾ, ಅಪ್ ಟು 2.5 ಲ್ಯಾಕ್ ಇರುತ್ತೆ, ಅವರಿಗೆ 500 ರೂಪಾಯಿ ಫೀಸ್ ಆಗುತ್ತೆ ಆಯಿತಾ. ಜಾಸ್ತಿ ಆಗೋದಿಲ್ಲ, ಯಾವುದೇ ಕೋರ್ಸ್ಗೆ ಹೋಗಿ ನೀವು 500 ರೂಪಾಯಿ ಫೀಸ್ ನಿಮ್ಗೆ ಆಯಿತಾ. ಈ BSc ವೆಟರ್ನರಿ ಮತ್ತು ಈ ಫಿಷರಿ ಮತ್ತು ಡೈರಿ ಸೈನ್ಸ್ಗಳಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ನೀವು ಯಾವುದೇ ಕೋರ್ಸ್ ತೊಗೊಂಡ್ರು ನಿಮಗೆ 500 ರೂಪಾಯಿ ಇರುತ್ತೆ. ಅದು ಬಿಟ್ಟರೆ ಯಾರ್ದು ಅಂತಂದರೆ ಅಬೌ 10 ಲ್ಯಾಕ್ ಇರುತ್ತೆ ಅಥವಾ ಅಪ್ ಟು 10 ಲ್ಯಾಕ್ ಇರುತ್ತೆ, ಅವರಿಗೆ ಸ್ವಲ್ಪ ಡಿಫರ್ ಆಗ್ತೋಗುತ್ತೆ ಆಯಿತಾ. ಅಂದರೆ SNQ ಕೊಟ್ಟ ಫೀಸ್ ಬಂದಂಗೆ ಬರುತ್ತೆ 21,700 ರೂಪಾಯಿ, 21,700 ರೂಪಾಯಿ, ಆಮೇಲೆ 31,000 ಗಂಟೆ ಹೋಗುತ್ತೆ. ನಿಮಗೆ ಜಾಸ್ತಿ ಏನು ಇರೋದಿಲ್ಲ, ಒಂದು 30,000-35,000 ಗಂಟೆ ಮ್ಯಾಕ್ಸಿಮಮ್ ಹೋಗ್ಬೋದಾಗಿರುತ್ತೆ ಅಷ್ಟೇ ಫೀಸು. ಕ್ಯಾಟಗರಿ 1 ಬರೀ, ಕ್ಯಾಟಗರಿ 1 ಯಾರಿಗೆ ಆ್ಯನ್ಯುವಲ್ ಇನ್ಕಮ್ ಬಿಲೋ 2.5 ಲ್ಯಾಕ್ ಇರುತ್ತೆ, ನೋಡಿ ಅಬೌ 2.5 ಲ್ಯಾಕ್ ಇದು ಇಷ್ಟೆಲ್ಲ ಆಗುತ್ತೆ, ಬಿಲೋ 2.5 ಯಾರಿಗಿರುತ್ತೆ ಅವ್ರಿಗೆ SNQ ಕೊಟ್ಟ ಫೀಸ್ ಆಯಿತಾ. ಸೊ ಅಂದರೆ ಈ ಗೌರ್ಮೆಂಟ್ ಮತ್ತು ಏರೇಡ್ ಕೋರ್ಸಿನ ಏರೇಡ್ ಕಾಲೇಜ್ಗಳಿಗೆ 21,700 ರೂಪಾಯಿ ಆಗುತ್ತೆ. ಅದೇ ನಿಮಗೆ ಅನ್ಏಡೆಡ್ ಕೋರ್ಸ್ ಇನ್ ಏಡ್ ಕಾಲೇಜಲ್ಲಿ ಸ್ವಲ್ಪ ಕನ್ಸೆಷನ್ ಅಷ್ಟೇ, ನಿಮಗೆ 75,000 ಆಗುತ್ತೆ, 82,000 ಆಗುತ್ತೆ. ಟೈಪ್ 1 75,000, ಟೈಪ್ 2 82,000 ಆಯಿತಾ. ಅದು ಬಿಟ್ಟರೆ ನಿಮಗೆ
ಡಿ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಗಳು ನೀವು ಸೇರ್ಕೊಳ್ಳೋದಾದರೆ 75,000 ಅಪ್ರಾಕ್ಸಿಮೇಟ್ಲಿ ಆಗುತ್ತೆ ನಿಮಗೆ. ಆ್ಯಂಡ್ ಬಿ ಫಾರ್ಮ 60,000, ಆಮೇಲೆ 17,000, ಆಮೇಲೆ ಫಾರ್ಮ್ ಡಿ 67,000, ಆಮೇಲೆ ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ ನಿಮಗೆ 29,000 ಆಗುತ್ತೆ. ಆ್ಯಂಡ್ ದೆನ್ ವೆಟರ್ನರಿಗೆ ನಿಮಗೆ 16,000, ಆ್ಯಂಡ್ ದೆನ್ ಬಿ ಎಸ್ ಸಿ ಇದಕ್ಕೆ ಫಿಶರಿ ಮತ್ತು ಡೈರಿ ಸೈನ್ಸ್ಗೆ 15,400 ರೂಪಾಯಿ ಆಗುತ್ತೆ. ಆ್ಯಂಡ್ ಅದು ಬಿಟ್ಟರೆ ನೋಡಿ, ಯೂನಿವರ್ಸಿಟಿ ಫೀಸ್ ಇನ್ಕ್ಲೂಡಿಂಗ್ ಐಬೋ ಟೇಬಲ್ ಇದೆಲ್ಲ ಇನ್ಕ್ಲೂಡ್ ಆಗಬಹುದಾಗಿರುತ್ತೆ ನಿಮಗೆ ಎಕ್ಸ್ಟ್ರಾ ಆಗಿ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಆಯಿತಾ. ಇದು ನಿಮಗೆ ಕಾಮೆಡಿಕೆ ಫೀಸ್ ಸ್ಟ್ರಕ್ಚರ್ ತೋರಿಸ್ತೀನಿ. ನೋಡಿ, ಇದು ಕಾಮೆಡಿಕೆ ಫೀಸ್ ಸ್ಟ್ರಕ್ಚರ್ ಆಯಿತಾ. ಇದು ಆ್ಯಕ್ಚುಲಿ ತುಂಬ ಹಳೆಯದು, ಬಟ್ ದೆನ್ ಈಗ ನೀವು ಇದು ಎಲ್ಲ ಯೂನಿಟ್ ಆಗಿತ್ತು ಅಂತಂದರೆ ಇದನ್ನು ತೊಗೊಂಡಿದ್ದೀನಿ. ನೋಡಿ, ಈ ಥರ ನಿಮಗೆ ಎಲ್ಲೂ ಸಿಗೋದಿಲ್ಲ ಆಯಿತಾ. ನಿಮಗೆ ಅಕಸ್ಮಾತ್ ಸಿಕ್ಕಿದ್ರೆ ಕಾಲೇಜ್ ಟು ಕಾಲೇಜ್ ಡಿಫರ್ ಆಗ್ತಾ ಸಿಗುತ್ತೆ ನಿಮಗೆ ಈ ಕೆ ಇದು ಏನಪ್ಪ ಕಾಮೆಡಿಕೆದು ಫೀಸ್ ಸ್ಟ್ರಕ್ಚರು. ಸೊ ದೆನ್ ಅವರು ಓಪನ್ ಆಗಿ ಬಿಡೋದಿಲ್ಲ. ಸೊ ನೀವು ಯಾವಾಗ ಆಪರ್ಚುನಿಟಿ ಮುಗಿಸ್ಬಿಟ್ಟು ನಿಮ್ಗೆ ಒಂದು ಚೆಕ್ ಬರುತ್ತಲ್ವಾ ಅಂತಂದರೆ ಪೇ ಮಾಡೋದಕ್ಕೆ, ಆವಾಗ ಮಾತ್ರ ನಿಮ್ಗೆ ತಿಳಿದು ಬರ್ತಕ್ಕಂಥದ್ದು ಫೀಸ್ ಎಷ್ಟಿರುತ್ತೆ ಅಂದ್ಬಿಟ್ಟು. ಬಟ್ ದೆನ್ ಈ ಒಂದು ಫೀಸ್ ರೇಂಜ್ ಇರುತ್ತೆ, ಜಾಸ್ತಿ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗ್ಬೋದು. ಬಟ್ ದೆನ್ ಇದರಲ್ಲಿ ತುಂಬ ಹೆವಿ ಇರುತ್ತೆ ಆಯಿತಾ, ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ, ತುಂಬ ಜಾಸ್ತಿ ಇರುತ್ತೆ ಫೀಸ್ಗಳು. ಸೊ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡ್ಕೊಳ್ಳಿ. ನೋಡಿ, ಎ ಎಮ್ ಸಿ ಕಾಲೇಜು ಇದು ಆ್ಯಕ್ಚುಲಿ ಡಿಪೆಂಡ್ ಆಗ್ತಾ ಹೋಗುತ್ತೆ ಆಯಿತಾ, ಕಾಲೇಜ್ ಟು ಕಾಲೇಜ್ ಡಿಪೆಂಡ್ ಆಗ್ತಾ ಹೋಗುತ್ತೆ ಫೀಸು. ಒಂದು ಕಡೆ 2,00,000, 2,00,000 ಹಿಂಗೆಲ್ಲ ಇರ್ತಾಗುತ್ತೆ, ಒಂದು ಕಡೆ ಬರೀ 75,000 ನೀವು ಹೇಳಿದ್ರಲ್ಲ ಹಂಗೆಲ್ಲ ಇರುತ್ತೆ. ಸೊ ನೋಡಿ, ಇಲ್ಲೇ ಯಾವುದೊಂದಿದೆ ಅದು ಆಚಾರ್ಯ ಐ ಸುಂಚನ್ ಇನ್ಸ್ಟಿಟ್ಯೂಟ್ ಎಲೆಕ್ಟ್ರಾನಿಕ್ ಚಿಕ್ಕಮಗಳೂರು. ನೋಡಿ, 143,000 ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಗೆ, ಇನ್ಫಾರ್ಮೇಷನ್ ಸೈನ್ಸ್ಗೆ ಈ ರೀತಿ ಇರುತ್ತೆ. ಸೊ ಈ ಒಂದು PDF ಮಾತ್ರ ನಮಗೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀರಿ, ನಿಮಗೆ ಸಿಗೋದಿಲ್ಲ ಹೊರಗಡೆ. ಸೊ ನೋಡಿ, ಪ್ರತಿಯೊಂದು ಕಾಲೇಜ್ ಏನೇನು ಫೀಸ್ ಇರುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಕಾಲೇಜ್ ಬೇಕು ಸರ್ಚ್ ಮಾಡಿ ಆ ಕಾಲೇಜ್ನ, ನಿಮ್ಗೆ ತಿಳಿದು ಬರುತ್ತೆ ಆಯಿತಾ, ಆ ಕಾಲೇಜಲ್ಲಿ ಎಷ್ಟೆಷ್ಟು ಫೀಸ್ ನಡೀತಾ ಇದೆ ಅಂತಂದ್ಬಿಟ್ಟರೆ ತಿಳಿದು ಬರುತ್ತೆ ನಿಮಗೆ. ಅಕಸ್ಮಾತ್ ನಿಮ್ಗೆ ಏನಾದರೂ ತುಂಬ ಡೌಟ್ ಬಂತು ಅಂತಂದರೆ ಕಾಲೇಜ್ ಸ್ಪೆಸಿಫಿಕ್ಕಾಗಿ ಟೈಪ್ ಮಾಡಿ ಆಯಿತಾ. ನಾನು ನಿಮಗೆ RVC ತೋರಿಸಿ ನೋಡಿ. ನೋಡಿ, ಪ್ರತಿಯೊಂದು ಕಾಲೇಜವರು ಈ ಥರ ಇಟ್ಕೊಂಡಿರ್ತಾರೆ ಆಯ್ತು, ಅವ್ರ ಒಂಥರ ಒಂದು ಬ್ರೌಚರ್ ಇರುತ್ತೆ, ಅವರ ಕಾಲೇಜ್ಗೆ ಏನು ಕಾಮೆಂಟ್ಗೆ ಫೀಸ್ ಇರುತ್ತೆ ಅಂದ್ಬಿಟ್ಟು ಅವರೇ ಫಿಕ್ಸ್ ಮಾಡಿರತಕ್ಕಂಥದ್ದು. ಕಾಲೇಜ್ ಸ್ಟ್ಯಾಂಡರ್ಡ್ಸ್ ಮೇಲೆ ಆ್ಯಕ್ಚುಲಿ ಡಿಪೆಂಡ್ ಆಗುತ್ತೆ ಅದು. ನೀವು ಅಕಸ್ಮಾತ್ ಕಾಮೆಡ್ಕೆ ಕೋಟಾದಿಂದ ಏನಾದರೂ RVC ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿ ಅವ್ರ ಕಾಲೇಜ್ ಬ್ರೌಚರಲ್ಲಿ ಈ ಥರ ಫೀಸ್ ಇದೆ, ನೋಡ್ಕೊಬೋದಾಗಿರುತ್ತೆ. ನೋಡಿ, ಟ್ಯೂಷನ್ ಫೀಸು ನಿಮಗೆಲ್ಲ ಸೇರಿಸ್ಬಿಟ್ಟು 2,42,000 ಆಗುತ್ತೆ ಅಪ್ರಾಕ್ಸಿಮೇಟ್ಲಿ, 2.5 lakh ಆಯಿತಾ. ಇದಕ್ಕಿಂತ ಜಾಸ್ತಿ ಫೀಸ್ ಆಗುತ್ತೆ ನಿಮಗೆ ಕಾಮೆಡಿಕೆಯಿಂದ ಹೋದರೆ. ಎಲ್ಲದರಲ್ಲೂ ದುಡ್ಡು ಎಲ್ಲೆಲ್ಲಿ ದುಡ್ಡು ಕೊಡಬೇಕಾಗುತ್ತೆ ನಿಮಗೆ ಗೊತ್ತಾಗೋದಿಲ್ಲ ಆಯಿತಾ. ತುಂಬ ಜಾಸ್ತಿ ಆಗುತ್ತೆ ಫೀಸು. ನೀವು ನೋಡಿ, ಏನು ಮಾಡ್ತಾರೆ ನೋಡಿ ನೀವೇ. ನೋಡಿ, ಇಲ್ಲಿ ಟ್ಯೂಷನ್ ಫೀಸು 2,42,156 ರೂಪಾಯಿ. ಅದಲ್ಲದೆ ರೀ, ನಿಮಗೆ ಸ್ಕಿಲ್ ಲ್ಯಾಬ್ದು 20,000 ಎಕ್ಸ್ಟ್ರಾ ಪೇ ಮಾಡಬೇಕಾಗಿರುತ್ತೆ, ಮತ್ತು VTU ಫೀಸು ನೀವು ಪೇ ಮಾಡಬೇಕಾಗಿರುತ್ತೆ. ಮತಲಬ್ ನಿಮಗೆ ಸಿ ಇದು ಏನೇ ಆಗಿರಲಿ, ಅದರದೇ ಆಟೋನಮಸ್ ಕಾಲೇಜ್ ಆಗಿರಲಿ, ಬಂದು ನಿಮಗೆ ಲಾಸ್ಟಲ್ಲಿ ಸರ್ಟಿಫಿಕೇಟ್ ಬರ್ತಕ್ಕಂಥ VTUಯಿಂದ ಆಯಿತಾ. ಯಾವಾಗ ಅದೇನೋ ಯೂನಿವರ್ಸಿಟಿ ಆಗಿದ್ರೆ ಪ್ರೈವೇಟು ಅದರದೇ ಆಗಿದ್ದರೆ, ಲೈಕ್ JSS ಇದೆಯಲ್ಲ ಯೂನಿವರ್ಸಿಟಿ, ಅದೇ ಚುಂಚಂಗಿರಿ ಇದೆಯಲ್ಲ ಯೂನಿವರ್ಸಿಟಿ, ಆ ಥರ ನಿಮ್ಮದೇನೋ ಯೂನಿವರ್ಸಿಟಿ ಆಗಿದ್ದರೆ ಆವಾಗಷ್ಟೇ ನಿಮಗೆ ಈ ಥರ VTU ಫೀಸ್ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ನಿಮಗೆ ಸರ್ಟಿಫಿಕೇಟ್ ಬರಬೇಕಾಗಿರ್ತಕ್ಕಂಥದ್ದು VTU ಇಂದನೇ ಆಯಿತಾ. ಸೊ ಅದಕ್ಕೂ ನೀವು ಫೇಸ್ ಪೇ ಮಾಡೋಕ್ಕಾಗಿರುತ್ತೆ. ಸೊ ಎಕ್ಸ್ಟ್ರಾ ಫೀಸ್ ಇಷ್ಟಾಗುತ್ತೆ ನಿಮಗೆ ಆಯಿತಾ. ಇಲ್ಲಿ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ ನೋಡ್ಕೊಳ್ಳಿ, ಕರ್ನಾಟಕ ಸ್ಟೂಡೆಂಟ್ಗಳಿಗೆ 30,000, ಆ್ಯಂಡ್ ದೆನ್ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಗಳಿಗೆ ಅಂದರೆ ಸ್ಟೂಡೆಂಟ್ ಸ್ಟಡಿ ಔಟ್ ಸೈಡ್ ಕರ್ನಾಟಕ 32,000, ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಸ್ಟೂಡೆಂಟ್ ಅವ್ರ ಅದರ್ ದೆನ್ ಇಂಡಿಯಾ ಅಬ್ರಾಡ್ ಆದರೆ 42,000 ಇಷ್ಟೆಲ್ಲ ಕಟ್ಟಬೇಕಾಗಿರುತ್ತೆ ನೀವು ಆಯಿತಾ. ಅದಾದಮೇಲೆ ಡಾಕ್ಯುಮೆಂಟ್ಸ್ ಏನು ಬೇಕೋ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿರ್ತಾರೆ, ಆ್ಯಂಡ್ ಸ್ವಲ್ಪ ಕೆಳಗಡೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಏನಾಗುತ್ತೆ ಬಸ್ ಫೀಸು ಮತ್ತು ಈ ಗರ್ಲ್ಸ್ ಸ್ಟೇಯಿಂಗ್ ಇನ್ ಓಕೆ ಅವ್ರದ್ದು ಸವರ್ ಲಾಸ್ಟಲ್ಲಿ ಇದೆ ಆಯಿತಾ, ಅದ್ರದ್ದೇನಿದ್ರೆ ಅದು ಸ್ವಲ್ಪ ಫೀಸ್ ಎಲ್ಲ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇದು ನಿಮಗೆ ಸಪರೇಟ್ ಸಪರೇಟ್ ಕಾಲೇಜ್ಗಳಲ್ಲಿ ಸಿಗ್ತಾ ಹೋಗ್ತಾ ಆಯಿತಾ, ಅದನ್ನು ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಅಕಸ್ಮಾತ್ ಡೌಟ್ ಇದ್ದರೆ. ಸೊ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಫೀಸ್ ಸ್ಟ್ರಕ್ಚರ್ ಈಗಿತ್ತು ನಿಮ್ಮ ಕಾಮೆಡಿಕೆ ಮತ್ತು KCET ದು. ಐ ಹೋಪ್ ನಿಮಗೆ ವೀಡಿಯೋ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಸೊ ವಿಲ್ ಮೀಟ್ ಅನದರ್ ವಿಡಿಯೋ ದೆನ್ ಕೀಪ್ ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.